ಬಿಗ್ ಬಾಸ್ ರಿಯಾಲಿಟಿ ಶೋನ ಸೀಸನ್ 4 ಸ್ಪರ್ಧಿ ಪ್ರಥಮ್ ಹಾಗೂ ಹುಚ್ಚ ವೆಂಕಟ್ ನಡುವಿನ ಫೋನ್ ಸಂಭಾಷಣೆ ಈಗ ವೈರಲ್ ಆಗಿದೆ. ಪ್ರಥಮ್ ಡೈರೆಕ್ಟ್ ಮಾಡ್ತಿರುವಂತಹ ಸಿನಿಮಾವೊಂದರಲ್ಲಿ ನಟಿಸೋದಕ್ಕೆ ವೆಂಕಟ್ಗೆ ಆಹ್ವಾನ ನೀಡಲಾಗಿತ್ತಂತೆ. ಈ ಸಂದರ್ಭದಲ್ಲಿ ನಿರ್ದೇಶಕ ಪ್ರಥಮ್ ಹಾಗೂ ವೆಂಕಟ್ ನಡುವೆ ಕಿರಿಕ್ಕಾಗಿದೆ. ಇದಾದ ಬಳಿಕ ಅಟ್ಲೀಸ್ಟ್ ಹಾಡೊಂದರಲ್ಲಿ ನಟಿಸಬೇಕು ಅಂತ ವೆಂಕಟ್ಗೆ ಕಾಲ್ ಮಾಡಿದಾಗ ಇಬ್ಬರ ನಡುವೆ ಜೋರಾಗಿ ಮಾತಿಗೆ ಮಾತು ಬೆಳೆದಿದೆ. ಈ ಸಂಭಾಷಣೆಯನ್ನು ಲೋಕಿ ಅನ್ನೋರು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಇವರಿಬ್ಬರಲ್ಲಿ ಯಾರು ಸಭ್ಯರು ಹೇಳಿ ಅಂತ ಸ್ಟೇಟಸ್ ಹಾಕಿದ್ದು ಇಬ್ಬರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಆ ಆಡಿಯೋ ತುಣುಕು ಇಲ್ಲಿದೆ ನೋಡಿ. ಹಲೋ, ವೆಂಕಟ್ ಜಿ, ನಾನು ಸರ್ ಪ್ರಥಮ್. ಅದೇ ಈಗ ಮಾಡಿದ್ನಲ್ಲ, ಸೊ ಈಗ ಅದೇ ಫೈನಲ್ ಸಾಂಗ್ ಒಂದು ಮಾಡ್ಕೊಬಿಡಿ. ಯಾವ್ದು ಬೇಡ ಬಾಸ್, ಎಲ್ಲಾನು ಪ್ರೀತಿಯಿಂದ ನಗ್ನಗ್ತ ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡಿ. ಮೊಟ್ಟಕ್ ಮಾಡ್ತೀನಿ ಅಂದ್ರೆ ನೀನು ನನ್ ಮುಂದೆ ರೋಡ್ ಬರ್ತೀಯ, ನೀನ್ ಆ ಪಿಕ್ಚರ್ ನೀನ್ ಮಾಡ್ಬಿಡ, ನೀನ್ ನೋಡೋಣ. ಖಂಡಿತ ನಾ ರೋಡಲ್ಲೇ ಇದೀನಿ, ನಾನು ಏನು ಮಾಡಕ್ಕಲ್ಲ. ನೀವು ಹೌದಾ, ನೀವ್ ಏನು ಮಾಡಕ್ಕಲ್ಲ. ನಿಮ್ ಕೈ ಅಡ್ರೆಸ್ ಕೊಡ್ತೀನಿ ಬಾ, ಮನೆ ಹತ್ರ ಬಾ. ಎಲ್ಲಿ ನಿನ್ ಅಡ್ರೆಸ್ ಗುರು? ಅವ್ರ ಬೋಟಿ ಬಿಚ್ಚಕ್ಕವ್ರ ಮಟನ್ ಚಾಪ್ಸ್ ಇಟ್ಕೊಂಡವ್ರ ಕಮಿಷನರು. ಅಲ್ಲ ಗುರುವೆ, ನೀನ್ ಹೆಣ್ಮಕ್ಳನ್ ಗೌರವ ಕೊಡೋನು ಅಂತ ಹೇಳ್ತೀಯ, ಇಂತ ಮಿನಿಸ್ಟರ್ ಮಹಿಳಾ ಮಿನಿಸ್ಟರ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀಯ. ನಿನ್ಗೇನ್ ಗೋಲ್ಡ್ ಮೆಡಲ್ ಕೊಡ್ತಾರೆ? ಎಸ್, ಇದನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿರುವಂತಹ ಲೋಕಿ ಲೋಕೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಇದು ಈ ಒಂದು ಎಷ್ಟೋ ಒಂದ್ ನಿಮಿಷನೋ ಅಥವಾ ಎಷ್ಟೋ ಸೆಕೆಂಡ್ಗಳು ಏನ್ ಅಪ್ಲೋಡ್ ಮಾಡಿದಿರಿ ಸರ್? ಫುಲ್ ಏನ್ ಸರ್ ಇದು? ಫುಲ್ ಗೊತ್ತಿಲ್ಲ ನಮ್ಗೆ, ಇಷ್ಟು ಮಾತ್ರ ಕೇಳಿಸ್ಕೊಳಂಗಾಗತ್ತೆ ಪ್ರತಿ ಸರಿ ಸರ್. ಆಕ್ಚುಲಿ ಎರಡು ಇದು ಮಾಡಿದ್ದು, ಒಂದು ಆಗ್ಲೇ ಡಿಲೀಟ್ ಆಗ್ಬಿಟ್ಟಿದ್ ನಾವು. ಆಕ್ಚುಲಿ ಎರಡನ್ನೂ ಡಿಲೀಟ್ ಮಾಡಿದ್ವಿ ಅನ್ಕೊಂಡೆ ಇದು ಮಾಡಿದ್ದು. ಒಂದ್ ಡಿಲೀಟ್ ಆಗಿದೆ, ಒಂದ್ ಬಂದು ಇದು ನಾನು ಸೇವ್ ಇದ್ರಲ್ಲಿ ಒತ್ಬಿಟ್ಟಿದೆ ಅದನ್ನ. ಈಗ ಲೋಕೇಶ್ ಅವರೇ, ಇದ್ರ ಹಿಂದೆ ಮತ್ತು ಮುಂದೆ ಏನದು ಅಂತ ಹೇಳಿ ನಮ್ಗೆ ಒಂಚೂರು ಸರ್. ಅದು ಆಕ್ಚುಲಿ ಬಂದು ಇವನು ನಮ್ಮ ಪ್ರಥಮ್ ಏನ್ ನನ್ನ ಫ್ರೆಂಡ್ ಇದ್ದಾನೆ, ಯಾರಿಗೆ ಹುಚ್ಚ ವೆಂಕಟ್ ಅವ್ರಿಗೆ ಆಕ್ಟಿಂಗ್ ಮಾಡೋದಕ್ಕೋಸ್ಕರ ಹೋಗಿ ಇದ್ ಮಾಡಿದಾನೆ. ದೇವರವನೇ ಬಿಡ್ಬೋದು ನಿಮಗೆ ಸರಿ ಓಕೆನಾ? ಅಲ್ಲಿ ಹೋಗಿದ್ದಾನೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ. ಆಗ ಇಬ್ರು ಮಧ್ಯೆ ಸ್ವಲ್ಪ ಏನೋ ಮಾತಿಗೆ, ಬಟ್ ಅವ್ನು ಯಾವ್ದೇ ರೀತಿ ಹುಚ್ಚ ವೆಂಕಟ್ಗೆ ಬೈಯಲ್ಲ, ಯಾಕಂದ್ರೆ ನನಗ್ ಗೊತ್ತು ಅವನೇನು ಅಂತ. ಸರಿ, ಈ ಆಡಿಯೋ ಕೇಳಿಸ್ಕೊಂಡ್ರಿ ಅಲ್ವಾ? ಅದ್ರಲ್ಲಿ ಪ್ರಥಮ್ ಏನು ಈಗ ಇನ್ನೊಂದ್ಸರಿ ಮಾತಾಡಿದೀನಿ ಏನು ಅಂದ್ರೆ, ಹುಚ್ಚ ವೆಂಕಟ್ ಬೈತಾ ಇದ್ರು ಹಾಕೊಂಡ್ ಹಂಗೆ. ಅವಾಗ ಪೀಕ್ ಮೂಮೆಂಟ್. ಈಗ ಸರ್ ನಾನು ಒಳ್ಳೆ ಮಾತಾಡಿದ್ರೆ ನೀವು ನನಗೊಂದು ಒಳ್ಳೆ ಲೋಕೇಶ್ ಅವ್ರೆ ಪ್ರಥಮ್ ಮಾತಾಡ್ಬೇಕಾರೆ ಇದಕ್ ಮುಂಚೆ ಮಾತಾಡದ್ನಲ್ಲ ಅಂತಾರೆ, ಅಷ್ಟಕ್ಕೆ ಅವ್ರು ಭಯಕ್ ಶುರು ಮಾಡ್ತಾರೆ. ಆ ಇದಕ್ ಮುಂಚೆ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳ್ತೀವಿ ಸರ್. ಇದಕ್ ಮುಂಚೆ ಬಂದು ಆಸ್ ಎ ಸಿನಿಮಾದ ಏನಿದೆ ಮಾತಾಡುದು, ನಾನ್ ಮಾಡಲ್ಲಪ್ಪ ಹಂಗೆ ಹಿಂಗೆ ಅಂತಾನೆ ಇದಾಗಿದ್ದು. ಯಾವಾಗ ಬೆಳಿಗ್ಗೆ ಅಲ್ಲಿ ಚಾಮುಂಡೇಶ್ವರಿ ಹೋಗಾದ್ಮೇಲೆ ಓಕೆನಾ, ಅಲ್ಲಿ ಮಾತಾಡಾದ್ಮೇಲೆ ಅವ್ನ್ ನೈಟ್ ಬಂದು ಇದು ಮಾತಾಡಿದ್ದು ಓಕೆನಾ. ಮಿಡ್ಲ್ ಅಲ್ಲಿ ಅವ್ನ್ ಮೊಬೈಲ್ ಅಲ್ಲಿ ಮಾತಾಡಿದ್ದ, ಇಲ್ಲಿ ಬಂದಾದ್ಮೇಲೆ ನನ್ನ ಮೊಬೈಲ್ ನನ್ ಸೆಲ್ ತಗೊಂಡು ಅವ್ನ್ ಮಾತಾಡಿದ್ದು ಓಕೆನಾ. ಆ ಮಾತಾಡ್ದಾಗ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟು ಇಲ್ಲಿವರೆಗೂ ಬಂದಿದೆ. ಏನ್ ಏನ್ ರಾಂಗ್ ಆಯ್ತು ಅಂತ ಆ ಮಟ್ಟಕ್ಕೆ ಶುರು ಹಚ್ಕೊಂಡ್ಬಿಟ್ರಲ್ಲ ಹುಚ್ಚ ವೆಂಕಟ್ ಸರ್. ಅದನ್ನೇ ಸರ್ ಹೇಳ್ತಾ ಇರೋದು, ಅವ್ನ್ 3 months 4 months ಬ್ಯಾಕ್ ಏನಿದೆ ಈ ಮಾತಾಡಿದ್ನಲ್ಲ, ಏನ್ ಇವನತ್ತ ಯಾರು ಹುಚ್ಚ ವೆಂಕಟ್ ಅತ್ತ, ಅದನ್ನ ನಾನು ನಿನ್ನೆ ಟೆಲಿಕಾಸ್ಟ್ ಆಯ್ತು. ಯಾವ್ದು ನಿಮ್ಮ ಚಾನೆಲ್ ನಲ್ಲೇ ಒಂದ್ ಟೆಲಿಕಾಸ್ಟ್ ಆಯ್ತು, ಅರ್ಧ ಅವರ್ ಪ್ರೋಗ್ರಾಮ್. ಹುಚ್ಚ ವೆಂಕಟ್ ಪ್ರಥಮ್ ಬಗ್ಗೆ ತುಂಬಾ ಬೈದ ಕರೆಕ್ಟಾ? ಯಾವ ರೇಂಜ್ ಗೆ ಅಂದ್ರೆ, ತಾನೊಬ್ನೇ 3rd season ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವರು ಏನೋ ಒಂದು ಯಾರು ಹೊಡೆದ್ರು ಕೇಳಿ ಸರ್, ಅಲ್ಲಿ ಏನೋ ಒಂದ್ ಪಬ್ಲಿಸಿಟಿ ತಗೊಳಕ್ಕೋಸ್ಕರ ಏನೋ ಒಂದ್ ಮಾಡಿದ್ರು. ಪಾಪ ಈ ಹುಡುಗ ಕಷ್ಟ ಬಿದ್ದಿ ಬಿಗ್ ಬಾಸ್ ಬರೋದು ಅಂದ್ರೆ ಸುಲಭ ಅಲ್ಲ. ಏನೋ ಒಂದ್ ಮಾಡಿ ಕಷ್ಟ ಬಿದ್ದು ಪಾಪ ಬಂದವನೇ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವನು ಮೆಂಟ್ಲ್ ತರನೋ ಅಥವಾ ಇನ್ನೊಂದೋ ಮಗದೊಂದೋ ಸೆಕೆಂಡ್ರಿ ಸರ್. ನಮ್ ಜೊತೆ ಮಾತಾಡೋದಕ್ಕೆ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹುಚ್ಚ ವೆಂಕಟ ಅವರೇ. ನನ್ ಧ್ವನಿ ಕೇಳಿಸಿದ್ಯಲ್ಲ ಸರ್? ಓಕೆ, ಇದು ಆಡಿಯೋ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ ನಾನು. ಆಡಿಯೋ ಕೇಳಿಸ್ಕೊಂಡ್ರಿ ಅಲ್ಲ ಪ್ರಥಮ್ ಜೊತೆ ನೀವು ಮಾತಾಡಿದ್ದು? ಆಡಿಯೋ ಕೇಳಿಸ್ಕೊಂಡಿಲ್ಲ, ನಾನು ಕೇಳಿಸ್ಕೊಂಡಿಲ್ಲಪ್ಪ, ನಾನು ಫುಲ್ ಕೆಲಸದಲ್ಲಿ ಬಿಜಿ ಇದ್ದೆ. ಓಕೆ, ಪ್ಲೇ ಮಾಡ್ಲಾ? ಮಾಡಪ್ಪ. ಓಕೆ ರೆಡಿ, ಸರಿ ಪ್ಲೇ ಮಾಡ್ತೀವಿ. ಇನ್ನೊಂದ್ಸರಿ ಹುಚ್ಚ ವೆಂಕಟ್ ಸರ್ ಕೇಳಿಸ್ಕೊಂಬಿಡಿ, ಪ್ಲೇ ಮಾಡ್ತಿದ್ದೀನಿ ನಾನೀಗ. ಲೆಟ್ಸ್ ಟೇಕ್ ಎ ಲುಕ್. ಹಲೋ ಹೇಳಿ. ಯಾ ವೆಂಕಟ ಜಿ, ನಾನು ಸರ್ ಪ್ರಥಮ್. ಅದೇ ಈಗ ಮಾಡಿದ್ನಲ್ಲ, ಸೊ ಈಗ ಅದೇ ಫೈನಲ್ ಸಾಂಗ್ ಒಂದು ಮಾಡ್ಕೊಬಿಡಿ. ಯಾವ್ದು ಬೇಡ ಬಾಸ್, ಎಲ್ಲಾನು ಪ್ರೀತಿಯಿಂದ ನಗ್ನಗ್ತ ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡಿ. ಮೊಟ್ಟಕ್ ಮಾಡ್ತೀನಿ ಅಂದ್ರೆ ನೀನು ನನ್ ಮುಂದೆ ರೋಡ್ ಬರ್ತೀಯ, ನೀನ್ ಆ ಪಿಕ್ಚರ್ ನೀನ್ ಮಾಡ್ಬಿಡ, ನೀನ್ ನೋಡೋಣ. ಖಂಡಿತ ನಾ ರೋಡಲ್ಲೇ ಇದೀನಿ, ನಾನು ಏನು ಮಾಡಕ್ಕಲ್ಲ. ನೀವು ಹೌದಾ, ನೀವ್ ಏನು ಮಾಡಕ್ಕಲ್ಲ. ನಿಮ್ ಕೈ ಅಡ್ರೆಸ್ ಕೊಡ್ತೀನಿ ಬಾ, ಮನೆ ಹತ್ರ ಬಾ. ಎಲ್ಲಿ ನಿನ್ ಅಡ್ರೆಸ್ ಗುರು?
ಸಿನಿಮಾ ಆಕ್ಟ್ ಮಾಡು ಅಂದೆ. ಅಲ್ಲ ಮಾಡ್ತೀನಿ ಅಂದ್ರೆ ಮಾಡು, ಇಲ್ಲ ಇಲ್ಲ ಅದೇನ್ ಕೊಲೆಗೆ ಬಂದು ಐ ಜಿ ಕಮಿಷನರ್ ಅವ್ರು ಯಾರು ಕೇರ್ ಮಾಡಲ್ಲ, ಎಲ್ಲ ರೆಕಾರ್ಡ್ ಬಾ ನಿಮ್ಗೆ. ಕಮಿಷನರ್ ಕೈಯಲ್ಲ ಬೋಟಿ ಬಿಡ್ಸಿ ಬಾ ನಿಂದು. ಅವ್ರು ಬೋಟಿ ಬಿಚ್ಚಕ್ಕವ್ರನ್ನ ಮಟನ್ ಚಾಪ್ಸ್ ಇಟ್ಕೊಂಡವ್ರ ಕಮಿಷನರು. ಅಲ್ಲ ಗುರುವೆ, ನೀನ್ ಹೆಣ್ಮಕ್ಳನ್ ಗೌರವ ಕೊಡೋಣ ಅಂತ ಹೇಳ್ತೀಯ, ಇಂಥ ಮಿನಿಸ್ಟರ್ ಮಹಿಳಾ ಮಿನಿಸ್ಟರ್ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀಯ. ನಿನ್ಗೇನ್ ಗೋಲ್ಡ್ ಮೆಡಲ್ ಕೊಡ್ತಾರೆಸ್ಕೋ ಹುಚ್ಚ ವೆಂಕಟ ಅವ್ರೆ ಕೇಳಿಸ್ಕೊಂಡ್ರ? ಹೌದು, ಇದು ಅರ್ಥ ಮಾಡ್ಕೊಳ್ಳಿ. ಅವ್ನ ಏನಂದ್ರ ಗೊತ್ತಾ, ಅವತ್ತು ನಾನು ಅದೇನು ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಮಗನ ಮಗನ ಅಂತಲ್ಲ ಏನ ಅಂದಿದ, ಅರ್ಥ ಆಯ್ತಾ? ಅವ್ರೇ ಈ ತರ ಪಿಕ್ಚರ್ ಮಾಡ್ರಕ್ ಯಾಕು ಸುಗೀತ, ನೀನ್ ಆಡಿದ ಮಾತು ಏನು ಇತ್ತು ಗೊತ್ತಾ ಡೈಲಾಗು? ನಾನು ಇಳಿತೀನಂತೆ, ನಾನು ಕ್ರಿಕೆಟ್ ಬುಕ್ಕಿಶ್ ಇರ್ತೀನಂತೆ, ನನ್ ಪಿಕ್ಚರ್ ಪಾತ್ರದಲ್ಲಿ ಕ್ರಿಕೆಟ್ ಬುಕ್ಕಿಶ್ ಅಂತೆ ನಾನು. ನಾನ್ ಕ್ರಿಕೆಟ್ ಬುಕ್ಕಿಶ್ ಅಂತ ಇಳಿತೀನಂತೆ. ನಾನ್ ಯಾರು ಗೊತ್ತಾ, ಹುಚ್ಚಾ ವೆಂಕಟ್ ಕ್ರಿಕೆಟ್ ಬುಕ್ಕಿಶ್ ಅದೇನು ಅಂತ ಡೈಲಾಗ್ ಅಂತ ಅನ್ಬಿಟ್ಟು ಅದೇನೋ ಕೆಟ್ಟ ಪದ ಉಪಯೋಗಿಸ್ತ. ನಾನಂದೆ ನಾನು ಈ ತರ ಪದ ಉಪಯೋಗಿಸ್ತೀನ. ಆಮೇಲೆ ಅವನು ನಾನು ಯಾರಿಗೂ ಕೇರ್ ಮಾಡಲ್ಲ, ಅದು ಕಮಿಷನರ್ ಆಗಿ ಯಾರಿಗಾಗ್ಲಿ, ಅದು ನಾನು ಎ ಸಿ ಪಿ ಕೇರ್ ಮಾಡಲ್ಲ, ಅದು ಇದು ಅಂತೆಲ್ಲ ಮಾತಾಡ್ದ. ಇವಾಗ ಅದೇ ತಾನೇ ಇವಾಗ ನೀವು ರೆಕಾರ್ಡೆಡ್ ಆಗಿ ಕೇಳ್ಕೊಳ್ಳಿ. ಹೌದೌದು, ಅದು ಅವ್ರ ಫ್ರೆಂಡ್ ಲೋಕಿ ಅಂತ ಅಪ್ಲೋಡ್ ಮಾಡಿದಾರೆ ಇದನ್ನ ಫೇಸ್ಬುಕ್. ಅದು ಅರ್ಥ ಮಾಡ್ಕೊಳ್ಳಿ, ಇವಾಗ ಅವ್ನು ಮಾತಾಡಿರೋ ತಾನೇ ನಾನ ಮಾತಾಡಿರೋದು. ನಾನೇನಂತ ಅಂದಿದ್ದೀನಿ ಅದ್ರಲ್ಲಿ ಕಮಿಷನರ್ ಕೈಯಲ್ಲೇ ನಿಮ್ಗೆ. ಪ್ರಥಮ್ ಫ್ರೆಂಡ್ ಯಾರು ಫೇಸ್ಬುಕ್ ಅಪ್ಲೋಡ್ ಮಾಡಿದ್ರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳ್ತಿರೋದು ಪ್ರಥಮ್ ಒಳ್ಳೆ ಹುಡುಗ ಅಂತ. ಅವ್ರೇನೋ ಕಮೆಂಟ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಅವರು ಇದಾರೆ ರೈನ್ಲಿ ವೆಂಗಿ ಲೋಕಿ ಅಂತ ಅವ್ರ ಹೆಸರು. ಅಲ್ಲ ಏನು ಒಳ್ಳೆ ಪಬ್ಲಿಸಿಟಿ ಕೊಡ್ಬೇಡಿ. ಹೇಳಿ ಹೇಳಿ ಸರ್, ಇಲ್ಲಿ ಯಾರನ್ನು ಪಬ್ಲಿಸಿಟಿ ಕೊಡ್ತಾ ಇಲ್ಲ, ಓಕೆನಾ? ಅವರು ಇಷ್ಟೆಲ್ಲ ಪಬ್ಲಿಸಿಟಿ ಕೊಡಬೇಡಿ ಅಂತಾರಲ್ಲ, ನಿನ್ನೆ ಏನ್ ಪಬ್ಲಿಸಿಟಿ ತಗೊಳ್ಳೋದಕ್ಕೋಸ್ಕರ ಪ್ರಥಮ್ಗೆ ಬೈದ್ರ ಹಂಗಾದ್ರೆ ನಿಮ್ ಚಾನೆಲ್ ಅಲ್ಲಿ ಪಬ್ಲಿಸಿಟಿ ತಗೊಳ್ಳೋಕೋಸ್ಕರ ಬೈದ್ರ ಸರ್? ಹುಡುಗನ ಬಗ್ಗೆ ಏನ್ ಸರ್ ಮಾತಾಡಿದ್ರು? ಏ ನಾನು ಮಾತಾಡ್ತೀರ, ಹಲೋ ಹಂಗೆ ಇದು ಪ್ರೋಗ್ರಾಮ್, ನಮ್ ಹುಡುಗನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಹಲೋ, ಸೆಲೆಕ್ಟ್ ಆದ್ರೂ ಅಷ್ಟೇ, ಇನ್ನೊಂದಾದ್ರೂ ಅಷ್ಟೇ, ಸೆಲೆಕ್ಟ್ ಆಗಿದ್ರು ಆತ ಒಳ್ಳೆ ಹುಡುಗ. ನೀನ್ ಹೆಂಗ್ ಹೇಳ್ತೀಯ ಕೆಟ್ಟ ಹುಡುಗ, ಈಗ ನಿನ್ನ ನಾನ್ ಕೆಟ್ಟವನು ಅಂತೀನಿ ಒಪ್ಕೊಂಡ್ಬಿಡ್ತೀಯಾ? ಆಗಲ್ಲ, ಯೋಚನೆ ಮಾಡು. ದೇವ್ರ ಯೋಚನೆ ಮಾಡೋವಷ್ಟು ತಾಕತ್ ಕೊಟ್ಟವನೆ, ಅರ್ಥ ಮಾಡ್ಕೋ. ನೀನು ಕರೆಕ್ಟ್ ಆಗಿ ಮಾತಾಡ ನನ್ನ ಹತ್ರ. ಹಲೋ ಗುರು, ನೀನು ಕರೆಕ್ಟ್ ಆಗಿ ಮಾತಾಡಿದ್ರೆ ನಾವು ಕರೆಕ್ಟ್ ಆಗಿ ಮಾತಾಡ್ತೀವಿ. ನೀವು ಕರೆಕ್ಟ್ ಆಗಿ ಮಾತಾಡಲಿಲ್ಲ ಅಂದಾಗ ನಾನು ಮಾತಾಡೋ ಹಂಗ ಮಾಡ್ತೀರಾ? ಅರ್ಥ ಮಾಡ್ಕೊಳ, ಅರ್ಥ ಮಾಡ್ಕೊಳ್ಳಿ. ಮರ್ಯಾದೆ ಎಲ್ರಿಗೂ ಇದ್ದೇ ಇರುತ್ತೆ. ಯೋಚನೆ ಮಾಡ್ಬಿಟ್ಟು ಮಾತಾಡಿ ಅಷ್ಟೇ ನಾನು ಹೇಳೋದು. ಇಲ್ಲಿ ಏನ್ ಯಾರೇ ಪಬ್ಲಿಸಿಟಿ ತಗೊಂಡ್ಬಿಟ್ಟು ಅಥವಾ ಕಿರೀಟ ತಗೊಳಲ್ಲ, ಇನ್ನೊಂದ್ ಮನೆ ಕಟ್ಟಲ್ಲ, ಅಥವಾ ಇನ್ನೊಂದ್ ಏನು ಮಾಡಲ್ಲ. ನಾವ್ ಇಲ್ಲಿ ಕೇಳ್ತಾ ಇರೋದು ಒಂದೇ, ಯೋಚನೆ ಮಾಡಿ ಮಾತಾಡಿ. ನಾನು ಇಷ್ಟು ದಿವಸ ಅಪ್ಲೋಡ್ ಮಾಡ್ದಲ್ಲ ಇರೋನು. ನಿನ್ನೆ ನೀವು ಆ ಪ್ರೋಗ್ರಾಮ್ ನಮ್ಮ ಹುಡುಗ ಬಿಗ್ ಬಾಸ್ ಹೋದಾಗಲಿಂದ ನಾನು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತೇ ಆಗ್ಬೇಕು ಅಂತೇನಿಲ್ಲ, ಬೇಕಾದ್ರೆ ನನ್ನ ಪ್ರೊಫೈಲ್ ಎಲ್ಲ ನೋಡಿ. ಅವ್ನು ಹೋಗಿದ್ದ ದಿಸ್ತಿಂದ ನಾನು ಬಿಗ್ ಬಾಸ್ ಅಲ್ಲಿ ಪ್ರಥಮ್ ಪ್ರಥಮ್ ಅಂತ ನಾನು ಫೇಸ್ಬುಕ್ ಅಲ್ಲಿ ಇದ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಬಟ್ ಇದನ್ನ ನಾನು ಆಗ್ತಾನೆ ಇರ್ಲಿಲ್ಲ. ಬಟ್ ನೀವು ನಿನ್ನೆ ಕಮೆಂಟ್ ಮಾಡಿದ್ರಿ ಗೊತ್ತಾ, ನಿನ್ನೆ ಅವ್ನ ಬಗ್ಗೆ ಟಿ ವಿಲಿ ಅರ್ಧ ಅವರ್ ಪ್ರೋಗ್ರಾಮ್ ಅಲ್ಲಿ ಪ್ರಥಮ್ ಹಂಗೆ ಹಿಂಗೆ ಅವನು. ನೀವೇನ್ರಿ ಹೇಳೋದು? ಆತ ಹುಡುಗ ಎಷ್ಟು ಕಷ್ಟ ಬಿದ್ದವ್ನು ಬಿಗ್ ಬಾಸ್ ಬರೋದಕ್ಕೆ ನನಗ್ ಗೊತ್ತು. ಅರ್ಥ ಆಯ್ತಾ? ಹೌದು ಮನುಷ್ಯತ್ವ. ಹಲೋ ಒಂದ್ ನಿಮಿಷ, ಮನುಷ್ಯತ್ವ ಇದ್ರೆ ಯೋಚನೆ ಮಾಡಿ. ಆ ಹುಡುಗ ಕಷ್ಟ ಬಿದ್ದು ಬಂದವನಲ್ಲ, ಅವ್ನ ಮೆಂಟಾಲಿಟಿ ಕೆಟ್ಟದು ಅಂತ ನೀವ್ ಹೆಂಗ್ರಿ ಡಿಸೈಡ್ ಮಾಡ್ತೀರ? ಇನ್ನು ಈಗ ಸ್ಟಾರ್ಟ್ ಆಗಿದೆ. ಹಲೋ 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 ಹಲೋ, ಒಂದ್ ನಿಮಿಷ. ನೀವೇನು ಬಾರಿ ಒಳ್ಳೆ ಮಾತುಗಳನ್ನ ಮಾತಾಡಿಲ್ಲ ಇದ್ರಲ್ಲಿ. ಯಾವ ನಾನೀಗ ಅಪ್ಲೋಡ್ ಮಾಡಿರೋದ್ರಲ್ಲಿ ಬಾರಿ ದೊಡ್ಡ ಮಾತುಗಳೇ ಆಡಿರೋದು ಅವನಿಗಿಂತ. ಅವನಾದ್ರೂ ಒಂದು ಸಭ್ಯಸ್ತವಾಗಿ ಬೈತಾನೆ, ನೀವ್ ಅದನ್ನ ಮೀರಿ ಮಾತಾಡಿದೀರ. ಅರ್ಥ ಮಾಡ್ಕೊಳ್ಳಿ. ಲೋಕಿ ಅವರೇ ಮತ್ತು ಉಚ್ಚ ವೆಂಕಟ್ ಅವರೇ, ದಯವಿಟ್ಟು ದಯವಿಟ್ಟು ಪ್ಲೀಸ್ ಐ ರಿಕ್ವೆಸ್ಟ್. ಲೋಕಿ ಅವರೇ, ನೀವು ಕೂಡ ಯಾವ್ದೋ ಆಡಿಯೋ ನಂತರ ಇದೆ ಅಂತ ಹೇಳ್ತಿದ್ರಿ, ಅವ್ರ ಪಕ್ಕ ನಿಂತಿದ್ದೆ ಅಂತ ಹೇಳ್ತಿದ್ರಿ. ದಯವಿಟ್ಟು ಆಧಾರ್ ಕೊಡಿ, ಆಧಾರ್ ಅಪ್ಲೋಡ್ ಮಾಡಿ, ಲೆಟ್ಸ್ ಎವ್ರಿವನ್ ಲಿಸನ್ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಉಚ್ಚ ವೆಂಕಟ್ ಅವರು ಕೂಡ ಹೇಳ್ತಿದ್ದಾರೆ, ಅವ್ರ ಹತ್ರ ಮಾತಾಡೋಕ್ ಶುರು ಮಾಡಿದ್ಮೇಲೆ ಅಷ್ಟೇ ನಾನ್ ಮಾತಾಡಿದೆ ಅಂತ ಅವರು ಕೂಡ ಹೇಳೋಕ್ ಶುರು ಮಾಡ್ತಿದ್ದಾರೆ. ನಿಮ್ಮಿಬ್ರು ಹೀಗೆ ಹೀಗೆ ಅದು ಮಾತು ಮುಂದುವರಿತೆ ಅನ್ಸುತ್ತೆ. ಐ ಥಿಂಕ್ ಅದೊಂದು ಆಡಿಯೋ ಅಥವಾ ಏನಿದೆ ಅದನ್ನು ದಯವಿಟ್ಟು ಕೊಡಿ ಅಂತ ನಾವು ಕೂಡ ಕೇಳ್ತೀವಿ. ಸೊ ಅದ್ರ ಜನಕ್ಕೆ ಕೂಡ ಕ್ಲಾರಿಫೈ ಆಗಲಿ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತೀರಾ, ಅದೆಲ್ಲರೂ ಕೂಡ ಅವ್ರು ಇಷ್ಟ ಬಂದದ್ದು ಕಮೆಂಟ್ ಹೊಡಿತಿದ್ದಾರೆ. ಅದು ಯಾರು ಪಬ್ಲಿಸಿಟಿಗೆ, ಇನ್ಯಾರೋ ತೊಗೊಳಕ್ಕೆ, ಹೀಗೆ ಕಮೆಂಟ್ಗಳು ಪಾಸ್ ಆಗ್ತಿದೆ ಅಷ್ಟೇ ಅನ್ಸೋದೆ. ಥ್ಯಾಂಕ್ ಯು ಸೊ ಮಚ್ ಹುಚ್ಚ ವೆಂಕಟ್ ಮತ್ತು ಲೋಕೇಶ್, ನೀವಿಬ್ರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಏನಾಯಿತು ಅಂತಂದರೆ, 6:30 ಅಲಮೇಲಮ್ಮನಿಗೆ ಯದುವೀರು ಪೂಜೆಯನ್ನು ಮಾಡಿದ್ರು. ಚರಿತ್ರೆಯ ಪ್ರಕಾರ ಯಾಕೆ ಪೂಜೆ ಮಾಡ್ತಾರೆ, ಶಾಪ ವಿಮೋಚನೆ ಮಾಡು ತಾಯಿ ಅಂತ ಎಲ್ಲರೂ ಪೂಜೆ ಮಾಡಿದ್ದಾರೆ.
ಆ ಶಾಪ ವಿಮೋಚನೆ ಆಗಿದೆಯೋ ಆಗಿಲ್ಬೋದು ಅವ್ರಿಗೆ ಅವ್ರಿಗೆ ಗೊತ್ತು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ಮೋದಿ ದಸರಾ ಉದ್ದೇಶಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಿದ್ದಾರೆ ನೋಡೋಣ ಬನ್ನಿ. ನ್ಯಾಯ ಮಿಲ್ನಾ ಚಾಹಿಯೆ ಕಿಸಿ ಬಿ ಪರಂಪರಾ ಸೆ ಜುಡೆ ಕ್ಯೋ ನಾ ಹೋ ಕಿಸಿ ಬಿ ಸಮಾಜ ಸೆ ಜುಡೆ ಕ್ಯೋ ನಾ ಹೋ ಮಹಿಳಾಓ ಕಾ ಗೌರವ ಕರ್ನೆ ಕಾ ಯೆ ಯುಗ ಹಮೆ ಸ್ವೀಕಾರನಾ ಹೋಗಾ ಬೇಟಿಯೋ ಕಾ ಗೌರವ ಕರ್ನಾ ಹೋಗಾ ಬೇಟಿಯೋ ಕಾ ಬಚಾನಾ ಹೋಗಾ ಹಮಾರೆ ಭೀತರ್ ಐಸೆ ಜೋ ರಾವಣ ಕೆ ರೂಪ ಬಿಖರೆ ಪಡೆ ಹೈ